ಗಾದೆ ಮಾತು ದುಷ್ಟರನ್ನು ಕಂಡರೆ ದೂರವಿರು ದುಷ್ಟರನ್ನು ಕಂಡರೆ ದೂರವಿರು ಈ ಗಾದೆ ಮಾತನ್ನು ಸದಾ ನಾವೆಲ್ಲರೂ ಬಳಸುತ್ತಲೇ ಇರುತ್ತೇವೆ ಇದಕ್ಕೆ ಕಾರಣ ದುಷ್ಟತನವನ್ನು ಎಲ್ಲರೂ ದೂರವಿಡುವುದು ಒಳ್ಳೆಯದಾಗಲಿ ಒಳ್ಳೆಯವರಾಗು ಎಂದು ಇತರರಿಗೆ ಆಶಿಸುತ್ತೇವೆಯೇ ಹೊರತು ದುಷ್ಟನಾಗೂ ದುಷ್ಟರ ಸವಾಸ ಮಾಡೆಂದು ಯಾರನ್ನು ಯಾರೂ ಆಶೀರ್ವದಿಸುವುದಿಲ್ಲ ದುಷ್ಟತನ ಅದು ಯಾವ ಸ್ವರೂಪದ್ದೇ ಇರಲಿ ಅದು ಸಮಾಜಘಾತುಕ ಶಕ್ತಿಯಾಗಿರುತ್ತದೆ ಅಂಥವರ ಸವಾಸದಿಂದ ಒಂದು ತೊಂದರೆಗೆ ಸಿಲುಕಿಕೊಳ್ಳುತ್ತೇವೆ ಇಲ್ಲವೇ ನಾವು ದುಷ್ಟರಾಗಿ ಪರಿವರ್ತನೆಗೊಳ್ಳುತ್ತೇವೆ ಆದ್ದರಿಂದ ದುಷ್ಟರನ್ನು ಕಂಡರೆ ದೂರವಿರು ಎಂಬ ಮಾತು ಚಾಲ್ತಿಯಲ್ಲಿರುವುದು ಒಳ್ಳೆಯವರಿಂದ ದೂರವಿರು ಎಂದು ಯಾರೂ ಹೇಳುವುದಿಲ್ಲ ಒಳ್ಳೆಯವರ ಅಂದರೆ ಸಿಸ್ಟರ ಸಹವಾಸ ನಮಗೆ ದೊರಕಿದರೆ ಅವರ ಒಳ್ಳೆಯತನದ ಅಂಶಗಳು ನಮ್ಮ ವ್ಯಕ್ತಿತ್ವವನ್ನು ಆವರಿಸಿಕೊಂಡು ನಾವು ಒಳ್ಳೆಯವರಾಗುತ್ತೇವೆ ಆದರೆ ಒಳ್ಳೆಯವರಿಗಿಂತ ದುಷ್ಟರ ಪ್ರಭಾವ ಅಧಿಕ ಬೇಗ ಕೆಟ್ಟತನದ ಕಡೆಗೆ ಮನಸ್ಸು ಜಾರಿ ಕೆಡುಕನ್ನು ವ್ಯಕ್ತಿತ್ವದಲ್ಲಿ ತುಂಬಿಕೊಳ್ಳುತ್ತೇವೆ ಹೀಗೆ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳುವ ಮುನ್ನ ಎಚ್ಚರವಹಿಸಿ ದುಷ್ಟರಿಂದ ದೂರವಿರುವುದು ಕ್ಷೇಮ ನಾವು ಕೋಟ್ಯಾಧಿಪತಿಗಳಾಗದಿದ್ದರೂ ಚಿಂತೆಯಿಲ್ಲ ಒಳ್ಳೆಯವರೆನಿಸಿಕೊಂಡು ಬದುಕಿದರೆ ಸಾಕೆಂಬ ಆಶಯ ನಮ್ಮ ಹಿರಿಯರದ್ದು ಆದ್ದರಿಂದ ಅವರು ದುಷ್ಟರಿಂದ ದೂರವಿರಬೇಕೆಂದು ತಿಳಿಸಿದ್ದಾರೆ ಇದೊಂದು ಸಾಮಾಜಿಕ ಮೌಲ್ಯದ ಕಳಕಳಿಯುಳ್ಳ ಗಾದೆ ಮಾತಾಗಿದೆ